ವೀಕ್ಷಕರೇ ಈಗಾಗಲೇ ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಹತ್ರ ಬರ್ತಾ ಇದ್ದು ತುಮಕೂರು ಜಿಲ್ಲೆಯ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಯಾವ ಕಾಂಗ್ರೆಸ್ ನಾಯಕರನ್ನ ಇಟ್ಕೊಂಡು ಪಕ್ಷ ಇವತ್ತು ಚುನಾವಣೆ ಎದುರಿಸುತ್ತೆ ಅನ್ನೋ ಒಂದು ಗೊಂದಲವನ್ನ ಏರ್ಪಡಿದೆ ಇವತ್ತು ನಮಗೆ ಚಿಕ್ಕನಹಳ್ಳಿ ಕ್ಷೇತ್ರದಿಂದ ಸಾಸು ಸತೀಶ್ ಅವರು ನೆನಪಾಗ್ತಾರೆ ಬನ್ನಿ ಸಾಸು ಸತೀಶ್ ಅವರು ಸ್ವತಃ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಕೇಳೋಣ ಪಕ್ಷದಿಂದ ಯಾರನ್ನ ಅವರನ್ನ ನಾಯಕರನ್ನ ಉಟಾಕಲಾಗಿದೆ ಚಿಕ್ಕನಹಳ್ಳಿ ಕ್ಷೇತ್ರದಲ್ಲಿ ಅಂತ ಸರ್ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹತ್ರ ಬರ್ತಾ ಇದೆ ಏನು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಏನಂತ ಸಲಹೆ ಬಂದಿದೆ ನನಗೇನು ಇಲ್ಲಿವರೆಗೂ ಸಲಹೆ ಬಂದಿಲ್ಲ ನನಗೆ ವರ್ಕಿಂಗ್ ಪ್ರೆಸಿಡೆಂಟ್ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತೀನಿ ಮತ್ತೆ ಹಿರಿಯ ನಾಯಕರು ಜಿಲ್ಲಾ ಮಟ್ಟದವರು ರಾಜ್ಯ ಮಟ್ಟದವರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡೆಯೋಣ ಅಂತ ತೀರ್ಮಾನ ಮಾಡಿದ್ದೀನಿ ಸರ್ ಈಗಾಗ್ಲೇ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಚಿಕ್ಕನಹಳ್ಳಿ ಇದ್ರ ಮಟ್ಟದಲ್ಲಿ ಒಂದು ಕೆಳಾಂತಕ್ಕೆ ಹೋಗ್ತಾ ಇದೆ ಇದರಲ್ಲಿ ನಿಮ್ಮನ್ನ ಎಲ್ಲ ಒಂದ ಕಡೆ ಮೂಲೆಗುಂ ಮಾಡ್ತಾ ಇರೋದು ಎಷ್ಟು ಸರಿ ಸರ್ ಹಂಗಂತ ಇಲ್ಲ ನನ್ನ ಈಗ ಜಿಲ್ಲಾ ಲೆವೆಲ್ ಗೆ ಗುರುತಿಸಲ್ವಾ ಹಾಗಾಗಿ ನನಗೆ ಮೂಲೆಗುಂ ಮಾಡ್ತವರೇನ ಪ್ರಶ್ನೆ ಇಲ್ಲ ಪಕ್ಷ ಇದನ್ನ ಗಮನಿಸಿದೆ ಶೀಘ್ರವಾಗಿ ಏನೋ ಒಂದು ತೀರ್ಮಾನ ಮಾಡ್ತಾರೆ ಪಕ್ಷ ಏನು ಹೇಳ್ತಾರೆ ಹಂಗ ನಡೆಕೊಂಡು ಸರ್ ಮುಂದಿನ ದಿನಗಳಲ್ಲಿ ನೀವೇನಾದರೂ ಶಾಸಕ ಸ್ಥಾನಕ್ಕೆ ಮತ್ತೆ ಚಿಕ್ಕನಹಳ್ಳಿ ಜನ ಹೇಳ್ತಾರೆ ಸಾಸಲು ಸತೀಶ್ ಅವರು ನಮಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವೇನಾದರೂ ಮುಂದಿನ ಸತಿ ಕಾಂಗ್ರೆಸ್ ಶಾಸಕರಾಗ್ತೀರಾ ಸರ್ ಅಲ್ಲ ನಾನು ಅಸೆಂಬ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಆಕಾಂಕ್ಷೆ ಹೊಂದಿದ್ದೀನಿ ಅದು ಪಕ್ಷಕ್ಕೆ ಪಕ್ಷದ ನಾಯಕರ ಹತ್ರ ವ್ಯಕ್ತಪಡಿಸಿದ್ದೀನಿ ಅವರು ಏನು ತೀರ್ಮಾನ ಹೇಳ್ತಾರೆ ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡ್ತೀನಿ ಕೇಳಿದ್ರಲ್ಲ ವೀಕ್ಷಕರೇ ಸಾಸು ಸತೀಶ್ ಅವರು ಕೂಡ ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಚಿಕ್ಕನಹಳ್ಳಿ ಜನ ಮುಂದಿನ ಬಾರಿ ಶಾಸಕ ಸಾಸು ಸತೀಶ್ ಅವರಿಗೆ ಬಹುಮತವನ್ನ ಸೂಚಿಸುತ್ತಾರ ಮತ್ತೆ ಆ ಸ್ಥಾನವನ್ನ ಅಲ್ಲಿ ಕಾಂಗ್ರೆಸ್ ಪಕ್ಷ ಸಾಸು ಸತೀಶ್ ಅವರಿಗೆ ಕೊಡುತ್ತಾ ಅನ್ನೋ ಒಂದು ಗೊಂದಲ ಇನ್ನೂ ಕೂಡ ಸ್ಪಷ್ಟವಾಗಿದೆ ಅಂತ ಹೇಳ್ತಾ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಘ ಟಿವಿ ತುಮಕೂರು